ಏನೋ ಬಳ್ಳಾರಿಯ ಕಾಂಗ್ರೆಸ್ ಮುಖಂಡ ಕೆಸಿ ಕೊಂಡಯ್ಯ ಜಿಂದಾಲ್ ಕಂಪನಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಯಾರೋ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಮುಖಂಡ ವಿಧಾನ ಪರಿಷತ್ ಸದಸ್ಯ ಕೂಡ ಹೌದು ಕೆಸಿ ಕೊಂಡಯ್ಯ. ಭೂಮಿ ನೀಡೋದ್ರಿಂದ ಇಂಡಸ್ಟ್ರಿ ಬೆಳೆಯೋಕೆ ಸಹಕಾರಿ ಅಂತ ಹೇಳಿ ಜಿಂದಾಲ್ ಕಂಪನಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಅವರು. ಕಾರ್ಖಾನೆ ಸ್ಥಾಪನೆಯಿಂದ 2 ಲಕ್ಷ ಉದ್ಯೋಗ ಸೃಷ್ಟಿಯಾಗಿವೆ. ಒಂದು ವೇಳೆ ಜಿಂದಾಲ್ ಅಕ್ರಮ ಮಾಡಿದ್ರೆ ತನಿಖೆ ಮಾಡಲಿ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿ ಅಂತ ಕೆಸಿ ಕೊಂಡಯ್ಯ ಹೇಳಿದ್ದಾರೆ. 3,667 ಎಕರೆ ಭೂಮಿಯನ್ನ ಸೇಲ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಚರ್ಚೆ ನಡೀತಾ ಇದೆ. ಎಚ್ಕೆಪಿ ಬರೆದ ಪತ್ರವನ್ನ ನೋಡಿದ್ದೀನಿ. ಜಿಂದಾಲ್ ಕಂಪನಿ ಪರವಾಗಿ ಏನು ಜಮೀನು ಕೊಡೋದಕ್ಕೆ ಸಂಬಂಧಪಟ್ಟ ಹಾಗೆ ಜಮೀನು ಕೊಟ್ಟರೆ ಇಂಡಸ್ಟ್ರಿ ಬೆಳೆಯುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳೋ ಮೂಲಕ ಕೆಸಿ ಕೊಂಡಯ್ಯ ಕಂಪನಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಇಲ್ಲಿ ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಮುಖಂಡ ಹಾಗೂ ಪರಿಷತ್ ಸದಸ್ಯ ಕೆಸಿ ಕೊಂಡಯ್ಯ. 27ನೇ ತಾರೀಕು ಕ್ಯಾಬಿನೆಟ್ನಾಗ ಕಾನೂನಿನ ಪ್ರಕಾರನೇ ಅವರಿಗೆ ಕ್ಯಾಬಿನೆಟ್ ಅಪ್ರೂವಲ್ ಕೊಡ್ತು ಅಬ್ಸಲ್ಯೂಟ್ ಸೇಲ್ ಡೀಡ್ ಮಾಡಬೇಕು ಅಂತ. ಅವರಿವತ್ತು ಸ್ಟೀಲ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಆಮೇಲೆ ಪವರ್ ಜನ್ರೇಷನ್ ಮಾಡ್ತಿದ್ದಾರೆ, ಒಂದು ಸಿಮೆಂಟ್ ಇಂಡಸ್ಟ್ರಿ ಬಂದಿದೆ, ತಾರ್ ಇಂಡಸ್ಟ್ರಿ ಬಂದಿದೆ, ಇನ್ನೂ ಹೆಚ್ಚಿನ ರೀತಿಯಾಗಿ ಅದನ್ನು ಬಳಸಿ ಆ ಏನು ಅವರು ತೊಗೊಂಡಿದ್ದ ಭೂಮಿಯೊಳಗೆ ಇವೆಲ್ಲವನ್ನು ಅವರು 1 ಎಕರೆ ಭೂಮಿ ವೇಸ್ಟ್ ಮಾಡಿದಂಗೆ ಇವತ್ತು ಮಾಡಿದ್ದು ನಮ್ಗೆ ಕಣ್ಣಾರೆ ಕಾಣ್ತೇವೆ. ಅದಕ್ಕೆ ನಾವು ಬಳ್ಳಾರಿ ಜಿಲ್ಲಾದವರಾಗಿ ಇದ್ರ ಬಗ್ಗೆ ಏನಾದರೂ ಅನಾಹುತಗಳಾಗಿ ಒಂದು ವೇಳೆ ಅವರು ಅಕ್ರಮಗಳು ಮಾಡಿದರೆ ನಾವು ಆಯಿತು, ಒಂದು ಅವ್ರ ಕೇಸ್ನಾಗ ಯಡಿಯೂರಪ್ಪಗೆ ಲಂಚ ಕೊಟ್ಟಿದ್ದಾರೆ ಅಂಬೋದು ಇದರ ಮೇಲೆ ಕೇಸ್ ನಡೀತಾ ಇದೆ. ಅದು ಈ ಭೂಮಿಗಾಗಲಿ ಆ ಇಂಡಸ್ಟ್ರಿಗಾಗಲಿ ಎಫೆಕ್ಟ್ ಇಲ್ಲ. ಅಂದರೆ ಇಲ್ಲಿ ಇಂಡಸ್ಟ್ರಿ ಬೆಳಿಬೇಕೆಂಬುದೇ ನಮ್ಮ ಉದ್ದೇಶ. ಅದ್ರ ಜೊತೆಗೆ ಇನ್ನೂ 3 ಇಂಡಸ್ಟ್ರಿ ಬರಬೇಕು ಅಂತೇಳಿ ಕೊಟ್ಟರು. ಆರ್ಸೆಲ್ ಮಿತ್ತಲ್ಗೆ 3,500 ಎಕರೆ ಕೊಟ್ಟರು, ಆದಮೇಲೆ ಈ ಇವರಿಗೆ ನಮ್ಮ ಬ್ರಾಹ್ಮಣಿ ಸ್ಟೀಲ್ ತೊಗೊಂಡು ಅವರು ಉತ್ತಮ ಗ್ಯಾಲ್ವಾಗ ಅವ್ರಿಗೂ 2,500-3,000 ಹಂಗೆ ಇದೆ. ಮೊನ್ನೆ 3,500 ಎಕರೆ NMDC ಕೊಡಿಸಿದ್ವಿ, ಆದರೆ ಇನ್ನೂ ಬರ್ದಿಲ್ಲ. ಅಂದರೆ ಇಲ್ಲಿರುವಂಥ ಐರನ್ ಓರ್ ಡೆಪಾಸಿಟ್ ಇಡೋದ್ರಿಂದ ಈ ಇಂಡಸ್ಟ್ರೀಸ್ ಬರೋದಕ್ಕೆ ಎನ್ಕರೇಜ್ಮೆಂಟ್ ಆಗ್ತದೆ. ಅವರು ಏನಾದರೂ ಅಕ್ರಮಗಳು ಮಾಡಿ ಒಂದು ವೇಳೆ ಟ್ಯಾಕ್ಸ್ಗಳು ಏನನ್ನ ಕಟ್ಟೋದಿಲ್ಲಿದ್ರೆ ಕಾನೂನು ಪ್ರಕಾರ ಇದು ಮಾಡಲಿ, ನಾವು ಅಕ್ಸೆಪ್ಟ್ ಮಾಡೋದಿಲ್ಲ.